ನಮಸ್ಕಾರ ಸ್ನೇಹಿತರೆ, ನಮಗೆಲ್ಲರಿಗೂ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ನವೋದಯ ಮ್ಯಾಥ್ಸ್ನಲ್ಲಿ ಬರುವಂಥ ಒಂದು ಯುನಿಟರಿ ಮೆಥಡ್ನ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ. ಯಾವ ರೀತಿ ಇದೆ ಅಂದರೆ, ದ ಕಾಸ್ಟ್ ಆಫ್ ಎ ವಾಚ್ ಆ್ಯಂಡ್ ಪೆನ್ ಇಸ್ 140. ಅಂದರೆ ಒಂದು ವಾಚು ಮತ್ತು ಒಂದು ಪೆನ್ನು ಅದರದ್ದು ಒಟ್ಟು ಬೆಲೆ 140 ರೂಪಾಯಿ. ಇಫ್ ದ ಕಾಸ್ಟ್ ಆಫ್ ವಾಚ್ ಇಸ್ 6 times ದ್ಯಾನ್ ದ ಪೆನ್, ವಾಚಿನ ಬೆಲೆ 6 times ಜಾಸ್ತಿ ಇದ್ದರೆ ಪೆನ್ಗಿಂತ, ದೆನ್ ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ ವಾಚ್, ಅಂದರೆ ವಾಚಿನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಸೊ ಕ್ವಶನ್ನು ಸುಮ್ಮನೆ ಕನ್ಫ್ಯೂಸ್ ಮಾಡೋದ್ರ ಇರುತ್ತೆ, ಆನ್ಸರ್ ತುಂಬ ಈಸಿ. ನೋಡ್ಕೊಂಡು ಇನ್ನೊಂದ್ಸರಿ ಓದ್ತೀನಿ ಕ್ವಶನ್ನ. ದ ಕಾಸ್ಟ್ ಆಫ್ ಎ ವಾಚ್ ಆ್ಯಂಡ್ ಪೆನ್ ಈಸ್ ರುಪೀಸ್ 140. ಇಫ್ ದ ಕಾಸ್ಟ್ ಆಫ್ ವಾಚ್ ಈಸ್ 6 times ದ್ಯಾನ್ ದಟ್ ದ ಪೆನ್, ದೆನ್ ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ ವಾಚ್, ಇದು ಕ್ವಶನ್ನು. ಸೊ ಈಗ ನಮಗೆ ಎರಡರದ್ದು ಬೆಲೆ ಕೊಟ್ಟಿದ್ದಾರೆ, ಒಟ್ಟು ಪೆನ್ನು ಮತ್ತು ವಾಚಿಂದು ಎರಡರದ್ದು ಕೊಟ್ಟಿರೋದು 140. ಸೊ ನಾವು ಅದು ವಾಚಿದ್ದು ಕಂಡುಹಿಡಬೇಕು ಅಂತ ಕೇಳ್ತಾರೆ. ಸೊ ಏನು ಮಾಡಬೇಕು ಅಂದರೆ, ನಮಗೆ ಎರಡೂ ಗೊತ್ತಿಲ್ಲ, ಇಂಡಿವಿಜುವಲಾಗಿ ಗೊತ್ತಿಲ್ಲ. ಸೊ ನಾವೇನು ಅಂದ್ಕೊಳ್ಳೋಣ, ಕಾಸ್ಟ್ ಆಫ್ ವಾಚ್ನ ಎಕ್ಸ್ ಅಂದ್ಕೊಳ್ಳೋಣ. ಕಾಸ್ಟ್ ಆಫ್ ಪೆನ್ ವೈ ಅಂದ್ಕೊಳ್ಳೋಣ. ಈ ಥರ ಕಾಸ್ಟ್ ಆಫ್ ವಾಚ್ ಎಕ್ಸು, ಕಾಸ್ಟ್ ಆಫ್ ಪೆನ್ ವೈ ಅಂತ ಅಂದ್ಕೊಂಡ್ರೆ, ಸೊ ನಿಮ್ಗೆ ಗೊತ್ತೀಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 140. ಅವರೇ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ವಾಚು ಪೆನ್ದು ಎರಡರದ್ದು ಸೇರಿದ್ರೆ 140 ಅಂತ ಕೊಟ್ಟಿದ್ದಾರೆ. ಒಂದು ಈಕ್ವೇಶನ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಫ್ ದ ಕಾಸ್ಟ್ ಆಫ್ ವಾಚ್ ಇಸ್ 6 times ದ್ಯಾನ್ ದ ಪೆನ್ ಅಂತ ಕೊಟ್ಟರೆ, ಎಕ್ಸ್ ಇಸ್ ಈಕ್ವಲ್ ಟು 6y. ಅಂದರೆ ವೈ ಪೆನ್ನು, ಸೊ ಕಾಸ್ಟ್ ಆಫ್ ವಾಚು ಎಕ್ಸ್. ಎಕ್ಸು 6 ಪೆನ್ನಿನ ರೇಟ್ಗೆ ಸಮ ಒಂದು ವಾಚ್ ಅಂತ. ಸೊ ಇದು ಈಕ್ವೇಶನ್ ನಂಬರ್, ಇದು 1 ಆದರೆ ಇದು 2, ಎರಡು ಈಕ್ವೇಶನ್ ಸಿಕ್ತು ನಮಗೆ. ಈಗೇನು ಮಾಡಬೇಕು ನಾವು, ಇಲ್ಲಿ ಎಕ್ಸ್ ಜಾಗದಲ್ಲಿ ಈ ಇದನ್ನ ಹಾಕೋಬೋದ ನಾವು, ಇಲ್ಲಿ ಈಕ್ವಲ್ ಇದೆ ತಾನೆ, ಎಕ್ಸ್ಗೆ ಈಕ್ವಲು 6y ಆಗಿರೋದ್ರಿಂದ ಈ ಎಕ್ಸ್ ಇರೋ ಜಾಗದಲ್ಲಿ ನಾವು ಇದನ್ನು ಹಾಕೋಬೋದು. ಅವಾಗ ಏನಾಗುತ್ತೆ, ಇದನ್ನು ಬಳಸ್ತಾ ಇದ್ದೀನಿ. ಸೊ ನಮಗೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 140 ಅಂತ ಈ ಈಕ್ವೇಶನ್ ಅಲ್ಲಿ ಬರ್ಕೊಂಡಿದ್ದೀನಿ ನಾನು. ಸೊ ಈಗೇನು ಮಾಡ್ತಾ ಇದ್ದೀನಿ, ಇನ್ನೊಂದು ಈಕ್ವೇಶನಲ್ಲಿರೋದನ್ನು ಎಕ್ಸ್ ಈಸ್ ಈಕ್ವಲ್ 6y ಇರೋ ಜಾಗದಲ್ಲಿ ಇಲ್ಲಿ ಹಾಕೋತೀನಿ. 6y ಪ್ಲಸ್ ವೈ ಈಸ್ ಈಕ್ವಲ್ ಟು 140 ಆಯಿತಾ. ಈಗ ಇದನ್ನು ನಡೆಸ್ತೀನಿ. ಈಗ 6y ಪ್ಲಸ್ ವೈ ಇಸ್ಕೊಲ್ ಟು 140 ಅಂದರೆ, 6y ಪ್ಲಸ್ ವೈ ಅಂದರೆ ಇದು ಪ್ಲಸ್ ವೈ ಅಂದರೆ ಏನೂ ಇಲ್ಲ ಅಂದರೆ 1y ಅಂತ ಅರ್ಥ. 7y, 7y ಈಸ್ ಈಕ್ವಲ್ ಟು 140. ಸೊ ವೈ ಈಸ್ ಈಕ್ವಲ್ ಟು 140 ಡಿವೈಡ್ ಬೈ 7, ದಟ್ ಈಸ್ ಈಕ್ವಲ್ ಟು 20. ಸೊ ವೈ ಏನು, ಕಾಸ್ಟ್ ಆಫ್ ದ ಪೆನ್ ನಾವು ಬರ್ಕೊಂಡಿದ್ವಿ, ವೈ ಎಕ್ಸ್ ವಾಚು ವೈ ಪೆನ್ನು. ಸೊ ಈಗ ಪೆನ್ನೊಂದು ರೇಟ್ ಸಿಕ್ತು, ಸಿಂಪಲ್ ಅಲ್ವಾ. ಈಗ ಪೆನ್ ರೇಟ್ ಸಿಕ್ತು ಅಂದರೆ ಪೆನ್ನು ವಾಚ್ ಎರಡು ಸೇರಿದ್ರೆ 140 ರೂಪಾಯಿ. ಪೆನ್ ರೇಟ್ ಸಿಕ್ತು 140ರಲ್ಲಿ 20ನ ಮೈನಸ್ ಮಾಡಿದ್ರೆ ಈಸ್ ಈಕ್ವಲ್ ಟು 120. 120 ಇಸ್ ದ ವ್ಯಾಲ್ಯೂ ಆಫ್ ಕಾಸ್ಟ್ ಆಫ್ ವಾಚ್, 120 ರುಪೀಸು ಆಯಿತಾ. ಸೊ ಇದೇ ಥರ ತುಂಬ ಸಿಂಪಲ್ ಇದು. ನೋಡಿದ ತಕ್ಷಣ ಹುಡುಗರು ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೆ. ಏನು ಕನ್ಫ್ಯೂಸ್ ಮಾಡ್ಕೊಬಿಡಿ, ನೀಟಾಗಿ ನೋಡಿಕೊಂಡು ಕ್ವಶನ್ನ ಅರ್ಥ ಮಾಡಿಕೊಂಡು ಆಮೇಲೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಬಿಡಿ, ತುಂಬ ಈಸಿ ಇರುತ್ತೆ. ಸೊ ಎರಡು ಅನ್ನೋನು ಎಕ್ಸ್ ವೈ ಅಂತ ಹಾಕ್ಕೊಳ್ಳಿ, ಆಮೇಲೆ ಈ ಥರ ಬರ್ಕೊಳ್ಳಿ, ಎರಡು ಈಕ್ವೇಶನ್ ಸಿಗುತ್ತೆ. ಎಕ್ಸ್ಗೆ ವೈ ವ್ಯಾಲ್ಯೂನ ಅದರಲ್ಲಿ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಈ ಥರ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ವಾ ಸ್ನೇಹಿತರೆ, ಇದೇ ಥರ ಮತ್ತಷ್ಟು ಪ್ರಾಬ್ಲಮ್ಗಳನ್ನ ವಿತ್ ಆನ್ಸರ್ ಮೂಲಕ ಹಾಕ್ತಾ ಇರ್ತೀವಿ. ನಮ್ಮ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.